Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಸೂರ್ ದಾಲು ಮತ್ತು ಗೆಣಸು ಉಪಯೋಗಿಸ್ಕೊಂಡು ಒಂದು ವಿಶೇಷವಾದಂಥ ಗ್ರೇವಿ ಹೇಗೆ ಮಾಡೋದಪ್ಪ, ಇದು ನಾನು ಹೊರಗಡೆ ಹೋದಾಗ ನನ್ನ ಮಗನ ಮನೆಯಲ್ಲಿ ಅಮೇರಿಕಾದಲ್ಲಿ ಕಲಿತಿದ್ದು. ಈಗ ನೋಡಿ ಸ್ವೀಟ್ ಪೊಟೇಟೋ ತೋರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಪೀಲ್ ಮಾಡಿ ಪೀಸಸ್ ಮಾಡಬೇಕು. ಇದು ತುಂಬ ಒಳ್ಳೆಯದು. ಇದು ಒಂಥರ ನ್ಯೂಟ್ರಿಯೆಂಟ್ ಡೆನ್ಸ್ ರೂಟ್ ವೆಜಿಟೇಬಲ್ ಆಲೂಗಡ್ಡೆ ಹಾಗೆ ಅಲ್ವಾ. ಇಟ್ಸ್ ನಾಟ್ ವೆರಿ ಪಾಪ್ಯುಲರು. ಇಟ್ಸ್ ಹೈ ಇನ್ ಫೈಬರ್ಸು, ನ್ಯೂಟ್ರಿಯೆಂಟ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್. ಇದು ಲಿಮಿಟ್ ಆಗಿ ತಿಂದರೆ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲ ಇದು ಕೊಡುತ್ತೆ. ಇದು ವೆಯ್ಟ್ ಲಾಸಲ್ಲ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ ನಾನು ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಬೈಟ್ ಸೈಜ್ ಪೀಸಸ್ ಮಾಡಿಬಿಟ್ಟು ಇದನ್ನು ಯಾವತ್ತೂ ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕದೇ ಇದ್ದರೆ ಆಲೂಗಡ್ಡೆ ಹೆಂಗೆ ಕಪ್ಪಾಗುತ್ತೋ ಇದು ಹಾಗೆ ಕಪ್ಪಾಗ್ಬಿಡುತ್ತೆ. ಸೊ ನೀರಲ್ಲಿ ಹಾಕಬೇಕು. ನೋಡಿ ಇವಾಗ ಪೀಸಸ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಅದನ್ನೆಲ್ಲ ನೀರಲ್ಲಿ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಬಟ್ ನೋಡಿ ಈಗ ಇರೋ ಪೀಸಸ್ನ ನೀರಲ್ಲಿ ಹಾಕ್ತಾ ಇದ್ದೀನಿ. ಅದು ನಾವು ಡಿಶ್ ಮಾಡೋಕ್ಕೆ ತಯಾರು ಮಾಡೋ ತನಕ ಡಿಶಲ್ಲಿ ಇದರಲ್ಲಿ ನೀರಲ್ಲಿ ಹಾಕೇ ಇಡಬೇಕು. ಈಗ ನೋಡಿ ಮಸೂರ್ ದಾಲ್ ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಕಾಲು ಕಪ್ ಮಸೂರ್ ದಾಲ್ ಒಂದು 2 ಗಂಟೆ ಸೋಕ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಬೇಕು. ಮಸೂರ್ ದಾಲ್ ಕೂಡ ಅಷ್ಟೇ, ನಿಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಯಾವುದಾದ್ರೂ ವೆಜಿಟೇಬಲ್ ಜೊತೆ ಹಾಕಿ ಕುಕ್ ಮಾಡಿದ್ರೆ ಯಮ್ಮಿ ಆಗುತ್ತೆ. ಇದರಲ್ಲಿರೋ ವಿಟಮಿನ್ನು, ಫೊಲೇಟು, ಪ್ರೋಟೀನು ಎಲ್ಲ ತುಂಬ ಇದೆ ಇದರಲ್ಲಿ. ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ. ಈಗ ನೋಡಿ 3-4 ಟೇಬಲ್ಸ್ಪೂನ್ ಟೀಸ್ಪೂನು ಎಣ್ಣೆ ಹಾಕಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿಡಿ, ಅದು ಕಾಯತ್ತೋ ಅದಕ್ಕೆ 1/2 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಮತ್ತು ಅದನ್ನು 2-3 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಟ್ರಾನ್ಸ್ಲೂಸೆಂಟ್ ಆಗಬೇಕದು, ಅಂದರೆ ಒಂದು ಸ್ವಲ್ಪ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ, ನೋಡಿ ಆಗಿದೆ. ಈಗ ಅದಕ್ಕೆ ನಾನು ಮಿಕ್ಸ್ಡ್ ಹರ್ಬ್ಸ್ ಅಂದರೆ ಆರೆಗೆನೋ ಅಂದರೆ ದೊಡ್ಡಪತ್ರೆ ಎಲೆ ಮತ್ತು ಇನ್ನು ಕೆಲವೆಲ್ಲ ಇರುವಂತಹ ಒಂದು ಮಿಕ್ಸ್ಡ್ ಹರ್ಬ್ಸ್ ಸಿಗುತ್ತೆ, ಅದು 1 ಟೀಸ್ಪೂನ್ ಹಾಕಿದ್ದೀನಿ. ಇದು ಹಾಕಿದ್ರಿಂದ ಒಂಥರ ತುಂಬ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, 1/2 ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಎರಡನ್ನು ಒಟ್ಟಿಗೆ ಹಾಕಿಬಿಟ್ಟು ಮತ್ತು 1/2 ಟೀಸ್ಪೂನು ಗರಂ ಮಸಾಲ ಪೌಡ್ರು. ಈಗ ಅದನ್ನೆಲ್ಲನೂ ಒಟ್ಟಿಗೆ ಒಂದು ಸತಿ ಸ್ಟೀರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ 2 ಟೀಸ್ಪೂನು ಮೆಡ್ರಾಸ್ ಕರಿ ಪೌಡ್ರು ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಕರಿ ಪೌಡ್ರ್ ಇದೆಯೋ ಅದು ಹಾಕ್ಕೋಬೋದು ನೀವು. ಅದನ್ನು ಚೆನ್ನಾಗಿ ಎಲ್ಲ ಒಟ್ಟಿಗೆ ಆರೋಮೆಟಿಕ್ ಆಗಿ ಪರಿಮಳಯುಕ್ತ ಆಗೋ ತನಕ 2-3 ನಿಮಿಷದ ತನಕ ಸಾಟಿ ಮಾಡ್ಕೊಳ್ಳಿ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಾಡಿ, ಆವಾಗ ಚೆನ್ನಾಗಿ ಮೇದಾಗಿ ಬಂದುಬಿಟ್ಟು ಕಲರ್ಫುಲ್ ಆಗುತ್ತೆ. ಈಗ ಅದಕ್ಕೆ ರೆಡ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಹಾಕಿದ್ದೀನಿ. 1/3 ಕಪ್ಪು ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ಒಂದು 30-45 ಸೆಕೆಂಡ್ ತನಕ ಚೆನ್ನಾಗಿ ಅದರಲ್ಲೇ ಸಾಟಿ ಮಾಡ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಕುಕ್ಕಾಗಿ ಬರುತ್ತೆ ಮತ್ತು ಅದು ಹಾಕಿದ ಮಸಾಲೆ ಎಲ್ಲ ಅದಕ್ಕೆ ತಾಗುತ್ತೆ. ಈಗ 1/4 ಟೀಸ್ಪೂನ್ ಅದಕ್ಕೆ ಗ್ರೇಟ್ ಮಾಡಿರುವಂಥ ಜಿಂಜರು, ಮತ್ತು ಹಾಗೆ 5-7 ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಸಣ್ಣಗೆ ಏಕ್ದಮ್ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಹಾಕ್ಕೊಂಡು 1 30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಯಾಕಂದರೆ ಅದು ಅದ್ರ ಜೊತೆ ಎಲ್ಲ ಸೇರಿಕೊಂಡು ಪರಿಮಳಯುಕ್ತ ಆಗಿ ಅರೋಮೆಟಿಕ್ ಆಗುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ನೋಡಿ ಅರೋಮೆಟಿಕ್ ಆಯಿತು ಎಲ್ಲ. ಈಗ ಅದಕ್ಕೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಟಿದ್ದೀನಿ, 1 ಟೊಮೆಟೊ, ಅದು 1/3 ಕಪ್ ಆಗಿದೆ. ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಥಿಕ್ಕನ್ ಆಗೋ ತನಕ, ದಪ್ಪ ಆಗಿ ಬರೋ ತನಕ ಸಾಟಿ ಮಾಡ್ಕೊಳ್ಳಿ. ಒಂದು 35-40 ಸೆಕೆಂಡ್ಸ್ ಆಗುತ್ತೆ. ಈಗ ನೋಡಿ ಸಾಟಿ ಆಯಿತು. ನೋಡಿ ಆಯಿಲ್ ರಿಲೀಸ್ ಆಗಿದೆ. ನೋಡಿ ನಿಮಗೆ ಕಾಣುತ್ತೆ ಅದು, ನೋಡಿ ಸೈಡಲ್ಲಿ ನೋಡಿದ್ರಲ್ಲ. ಈಗ ಅದಕ್ಕೆ ಸ್ವೀಟ್ ಪೊಟೇಟೊ ಕಟ್ ಮಾಡಿಟ್ಟಿದ್ದೀವಲ್ಲ ಗೆಣಸು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಇವಾಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಅದು ಕಲರ್ಫುಲ್ ಆಗೋ ತನಕ ಚೆನ್ನಾಗಿ ಆ ಮಸಾಲೆ ಎಲ್ಲ ಅದಕ್ಕೆ ಕೋಟಾಗಿ ಬರಲಿ. ಆಯ್ತಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕೋಟಾಗಿ ಚೆನ್ನಾಗಿ ಕಲರ್ಫುಲ್ ಆಯ್ತು, ಹೌದಾ. ಈಗ ಅದಕ್ಕೆ ನಾವು ನೆನೆಸಿರುವಂತಹ 1/4 ಕಪ್ಪು ಮಸೂರ್ ದಾಲ್ ಹಾಕಿ. ಈ ಮಸೂರ್ ದಾಲ್ ಇದೆಯಲ್ಲ, ಇದು ಮಾತ್ರ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಕೊಲೆಸ್ಟ್ರಾಲ್ ಲೋ ಮಾಡಲಿಕ್ಕೆ, ಹಾರ್ಟ್ ಮತ್ತು ಬಿ ಪಿ ಕಡಿಮೆ ಮಾಡಿಬಿಟ್ಟು ಹಾರ್ಟ್ ಡಿಸೀಸ್ ಬರದೇ ಇರೋ ಹಾಗೆ ನೋಡುತ್ತೆ. ನೋಡಿ ಈಗ ಕಲರ್ಫುಲ್ ಆಯಿತು. ಕಂಬೈನ್ ಮಾಡಿದ್ದಕ್ಕೆ, ಎಷ್ಟು ಚೆನ್ನಾಗಿ ಸಾಟಿ ಮಾಡಿದ್ದಕ್ಕೆ ಪೂರ್ತಿ ಕಲರ್ಫುಲ್ ಆಯಿತು ನೋಡಿ, ಹೌದಾ. ಈಗ ಅದಕ್ಕೆ 1/2 ಕಪ್ಪು ನೀರು ಹಾಕಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. 2 ಸತಿ ಮಾಡಿ ನಾನು ಬಿಸಿನೀರೇ ಹಾಕಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಅದಕ್ಕೆ ಬಿಸಿನೀರು ಹಾಕೋದೇ ಒಳ್ಳೇದಲ್ವ. ಅದೆಲ್ಲ ಬಿಸಿ ಇದೆ, ನಾವು ತಣ್ಣೀರು ಹಾಕೋ ಪಾಯಿಂಟೇ ಇಲ್ಲ ಇಲ್ಲಿ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಮತ್ತು ಇನ್ನೂ ಒಂದು 1/2 ಕಪ್ ಉಳಿದಿರೋದು ಇದೆಯಲ್ಲ, ಅದನ್ನು ಹಾಕ್ಕೊಂಬಿಡಿ. ಸೊ ದಟ್ ಅದೆಲ್ಲ ಒಟ್ಟಿಗೆ ಕುಕ್ಕಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ ಬಿಟ್ವೀನ್ ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಈ ಕವರ್ ಆ್ಯಂಡ್ ಕುಕ್ ಮಾಡಿ ಆಗೋ ತನಕ, ಬಟ್ ಇನ್ ಬಿಟ್ವೀನ್ ನಾವು ಚೆಕ್ ಮಾಡಿ ನೋಡಬೇಕಾಗತ್ತೆ. ಚೆಕ್ ಮಾಡಿ, ಈಗ ಆಲ್ಮೋಸ್ಟ್ ಆಗಿದೆ. ಇದೀಗ ನೋಡಿ, ಈಗ ಓಪನಾಗಿ ಕುಕ್ ಮಾಡಿ ಅಷ್ಟೇ. ಒಂದು 2 ಮಿನಿಟ್ಸ್ ಮಿಕ್ಸ್ ಕೊಟ್ಬಿಟ್ಟು ಒಂದು ಓಪನಾಗಿ ಕುಕ್ ಮಾಡಿ. ಮತ್ತೇನು ಕವರ್ ಮಾಡಬೇಕಂತಿಲ್ಲ ಅನಿಸುತ್ತೆ ನನಗೆ. ಆಯ್ತಲ್ಲ, ಈಗ ಉಪ್ಪು ಹಾಕಿ. ಆಯ್ತದು ಕುಕ್ ಆಯಿತು ಎಲ್ಲ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಮಿಕ್ಸ್ ಕೊಡಿ.
ಚೆನ್ನಾಗಾಗುತ್ತೆ, ಅನ್ನ ಜೊತೆಗೂ ಆಗುತ್ತೆ, ಚಪಾತಿ ರೊಟ್ಟಿ ಪೂರಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಬ್ರೆಡ್ ರೋಸ್ಟ್ ಮಾಡಿ ಅದನ್ನು ಬೇಕಾದ್ರೆ ಟೇಸ್ಟ್ ಮಾಡಿ ತಿನ್ಬೋದು. ಈಗ ಅದಕ್ಕೆ ಅರ್ಧ ಕಪ್ಪು ದಪ್ಪ ಕೊಕೊನಟ್ ಮಿಲ್ಕ್ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ, ಆವಾಗ ಮೆತ್ತ ಕುಕ್ ಆಗಿ ಬರುತ್ತೆ, ಅದು ಇದಾಗಲ್ಲ, ಕರ್ಡ್ಲಾಗಲ್ಲ. ಮಿಕ್ಸ್ ಮಾಡಿ ಚೆನ್ನಾಗಿ, ಆಯ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಈಗ ಜಸ್ಟ್ ಕವರ್ ಆ್ಯಂಡ್ ಕುಕ್ ಒಂದು ನಿಮಿಷ ತನಕ ಮಾಡಿ, ಈಗ ಚೆಕ್ ಮಾಡಿ ಆಮೇಲೆ ಏನಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಫ್ಲೇವರ್ಸ್ ಅಬ್ಸಾರ್ಬ್ ಆಯಿತು, ಮತ್ತು ನೋಡಿ ಆಯಿಲ್ ರಿಲೀಸ್ ಆಗಿದೆ ಪ್ಲೇ. ಈಗ ಅರೋಮೆಟಿಕ್ ತುಂಬ ಪರಿಮಳಯುಕ್ತ ಆಗಿದೆ, ಎಷ್ಟು ಚೆನ್ನಾಗಿ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಅಲ್ವಾ. ನಾವು ಕೊರಿಯಂಡರ್ ಪೌಡರ್ ಹಾಕೋಬೋದಾಗಿ ಮಿಕ್ಸ್ಡ್ ಹರ್ಬ್ಸ್ ಹಾಕಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಫಸ್ಟ್ ಲಾಸ್ಟ್ ಡಿಶ್ ಇದು ನಮ್ದು, ಯಾವಾಗಲೂ ಅದೇ ಥರ ತಿನ್ನೋ ಬದಲಾಗಿ ಇದೊಂದು ಡಿಫ್ರೆಂಟಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಈಗ ಮಸೂರ್ ದಾಲ್ ಸ್ವೀಟ್ ಪೊಟೇಟೋ ಗ್ರೇವಿ ರೆಡಿ ಆಯಿತು. ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಲಿಂಕ್ನ ಶೇರ್ ಮಾಡಿ, ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಎಲ್ಲರಿಗೆ ನಮಸ್ಕಾರ.